ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಇವತ್ತು ಬ್ಲಾಗ್ನ ಶುರು ಮಾಡಿದ್ದೀನಿ. ಟೈಮ್ 6:45 ಆಯ್ತಾ ಬಂತು. ನನ್ನ ಎಲ್ಲ ಕೆಲಸಗಳು ಮುಗಿದಿದೆ 6:45. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದಷ್ಟೇ ನನ್ನ ಕೆಲಸ. ನನ್ನ ಮನೆ ಕೆಲಸ, ನನ್ನ ಕೆಲಸ ಮುಗಿದಿದೆ. ಇವರೆಲ್ಲ ಫುಲ್ ಓದ್ಕೊತಾ ಇದ್ರು. ಇವತ್ತು ಕರ್ಣ ಇದೆ ಮಗನಿಗೆ, ಇಬ್ಬರಿಗೂ ಕನ್ನಡ ಟೆಸ್ಟ್. ಹಂಗಾಗಿ ಅಲಾರಾಮ್ ಇಟ್ಕೊಂಡು ಎದ್ದು ಹೊರಪಡೋರು ಓದ್ಕೊತಾ ಇರ್ತಾರೆ. ಸೋಮವಾರದಿಂದ ಟೆಸ್ಟ್ ನಡೀತಾ ಇರೋ ಕಾರಣಕ್ಕೆ ಮಕ್ಕಳು ಸ್ವಲ್ಪ ಓದೋದ್ರಲ್ಲಿ ಬ್ಯುಸಿ ಇರ್ತಾರೆ. ಬೆಳಗ್ಗೆ ಹೊತ್ತು ಬೇಗ ಎದ್ದು ಓದೋದಕ್ಕೆ ಕೂರ್ತಾರೆ. ಹಾಗಾಗಿ ರಾತ್ರಿ ನಾನು 9:30 ಅಷ್ಟರಲ್ಲಿ ಅವರನ್ನ ಮಲಗಿಸ್ಬಿಡ್ತೀನಿ. ಯಾಕಂದರೆ ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಕೂತಿರ್ತಾರೆ ಓದೋದಕ್ಕೆ. ಅದು ಏನಂದರೆ ಟೆಸ್ಟ್ ಟೈಮಲ್ಲಿ ಮಾತ್ರ ಅವರಷ್ಟು ಬೇಗ ಎದ್ದು ಓದ್ಕೊಳ್ಳೋದು. ಇಲ್ಲ ಅಂತಂದರೆ ಎಷ್ಟೇ ಎದ್ದೇಳ್ಸಿದ್ರು ಎದ್ದೊಳ್ಳೋದಿಲ್ಲ. ನಾರ್ಮಲ್ ಎದ್ದೊಳ್ಳೋದೆ 6:30 ಅಥವಾ 6:00 ಹಿಂಗೆ ಎದ್ದು ಆವಾಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೂತ್ಕೊಂಡು ಪೇಪರ್ ಓದೋದು ಅಥವಾ ಏನಾದರೂ ಕೆಲವೊಂದು ಬುಕ್ಸನ್ನು ಅವ್ರದೇ ಒಂದು ಸಬ್ಜೆಕ್ಟ್ ಏನಿರುತ್ತೆ ಅದನ್ನು ಕೂತ್ಕೊಂಡು ಒಂದು 1/2 ಗಂಟೆ ಓದ್ಕೊಳ್ತಾರೆ ಅಷ್ಟೇ. ಟೆಸ್ಟ್ ಎಕ್ಸಾಮ್ ಅಂದರೆ ಮಾತ್ರ ಅವರಿಗೆ ಬೇಗ ಹೆಚ್ಚಾಗೋದು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅಷ್ಟು ಬೇಗ ಎದ್ದೊಳ್ಳೋದಿಲ್ಲ. ಅವ್ರು ಎದ್ದು ಓದ್ಕೊತಾ ಇರ್ತಾರೆ ಅವ್ರು ಪಡೋರು. ನಾನು ನನ್ನ ಕೆಲಸ ಎಲ್ಲ ಮುಗಿಸಿ ಹೋಗ್ಬಿಟ್ಟು ಒಂದು 1/2 ಅವರ್ ವಾಕಿಂಗು ಕೂಡ ಮಾಡಿಕೊಂಡು ಬರ್ತೀನಿ. ಕೆಲವೊಂದು ಟೈಮಲ್ಲಿ ಮಳೆ ಬೆಳಿಗ್ಗೆ ಹೊತ್ತೇ ಇರುತ್ತೆ, ಆ ಟೈಮಲ್ಲಿ ಜಸ್ಟ್ ಮನೇಲೇ ಎಕ್ಸಸೈಸ್ ಮಾಡಿಕೊಂಡು ವಾರ್ಮಪ್ ಥರ ಮಾಡಿಕೊಂಡು ಮನೇಲೇ ಇರ್ತೀನಿ. ಇವಾಗ ಒಂದು ಸ್ವಲ್ಪ ಒಂಥರ ಮೋಡ ಥರ ತುಂಬ ವಾಕಿಂಗ್ ಮಾಡೋಕ್ಕೂ ಆಗಲ್ಲ, ಚಳಿ ಚಳಿ ಅನ್ನಿಸ್ತಾ ಇರುತ್ತೆ. ಬಟ್ ಏನಂದರೆ ಜರ್ಕಿನ್ ಹಾಕ್ಕೊಂಡು ವಾಕಿಂಗ್ ಹೋಗ್ತೀನಿ. ಆದಷ್ಟು ಮೈನ ನಾವು ಬಿಸಿಯಲ್ಲಿ ಇಟ್ಕೋಬೇಕು. ಇಲ್ಲ ಅಂತಂದರೆ ಈ ಒಂದು ವೆದರಲ್ಲಿ ಏನಾಗುತ್ತೆ, ನಾವು ವಾಕಿಂಗ್ ಅರ್ಲಿ ಮಾರ್ನಿಂಗ್ ಯಾರೋ ಹೋಗ್ತೀರಾ ಅಥವಾ ಯಾರೆಲ್ಲ ಬೆಳಗ್ಗೆ ಹೊತ್ತು ಕೆಲಸ ಅಂತೆಲ್ಲ ಹೋಗ್ತೀರಾ, ಆದಷ್ಟು ನೀವು ಜರ್ಕಿನ್ ಅಥವಾ ಸ್ವೆಟರ್ ಆ ಥರ ಹಾಕ್ಕೊಂಡು ಹೋಗಿ. ಇಲ್ಲ ಅಂತಂದರೆ ಸುಮಾರು ಜನಕ್ಕೆ ಕೋಲ್ಡ್ ಮೈ ಅನ್ನೋದಿರುತ್ತೆ, ಅದರಿಂದ ಸ್ಟ್ರೋಕ್ ಆಗೋವಂಥದ್ದು ಸುಮಾರು ಆಗ್ತಾಯಿರುತ್ತೆ. ಯಾಕಂದರೆ ನಮಗೆ ಡಾಕ್ಟರ್ ಅದನ್ನು ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಈ ಒಂದು ವೆದರಲ್ಲಿ ಮಕ್ಕಳನ್ನಾಗಲಿ ನಾವಾಗಲಿ ಎಲ್ಲರೂ ಆದಷ್ಟು ಬಿಸಿಯಾಗಿರಬೇಕು. ಜೊತೆಗೆ ಬಿಸಿ ನೀರು ಕುಡಿಯುವಂಥದ್ದು, ಹಾಗೆ ಬಿಸಿ ಬಿಸಿ ಊಟ ಮಾಡುವಂಥದ್ದು, ಇವೆಲ್ಲನೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಇವಾಗ ಎಲ್ಲ ಕಡೆ ಕಾಯಿಲೆಗಳು ಜಾಸ್ತಿ ಇದೆ, ಆದಷ್ಟು ಹೆಲ್ತ್ ಬಗ್ಗೆ ಗಮನ ಕೊಡಿ. ಬೆಳಗ್ಗೆ ಬೆಳಗ್ಗೆ ತಲೆ ತಿಂತಾ ಇದ್ದೀನಿ. ಯಾವಾಗಲೂ ಬಂದರೆ ಬರೀ ನನ್ನ ತಲೆ ತಿನ್ನೋದೇ ಕೆಲಸ ಅಂದರೆ ಈಗ ಕ್ವಶನ್ ಕೇಳಿದ್ರು, ಕ್ವಶನ್ ಕೇಳಿ ಹಿಂಸೆ ಕೊಡ್ತಾ ಇದ್ದಾನೆ ನನಗೆ. ಏನಂದ್ರೆ ಒಂದು ಮನುಷ್ಯ ಇರ್ತಾನೆ, ಅವನು ಕಣ್ಮಿಡುಗ್ಸಲ್ಲ ಅಥವಾ ನಡೆಯಲ್ಲ, ಏನು ಮಾಡಲ್ಲ, ಸ್ಟ್ಯಾಚು ಆಗಿರ್ತಾನೆ. ಅವನ್ ನಾವು ಹೋಗೋವರೆಗೂ ನಾವು ಅವನನ್ನೇ ಎತ್ಕೊಂಡು ಹೋಗಿ ಇಡೋವರೆಗೂ ಅವ್ನ ಎಲ್ಲೂ ಮುಗೋವರೆಗೂ ನಾವು ಎತ್ಕೊಂಡು ಹೋಗಿ ಇಡಬೇಕು. ಅವನನ್ನ ಯಾರು ಸ್ಟ್ಯಾಚು ಹೇಳಿದಲ್ಲ ರಾಂಗ್, ಸ್ಟ್ಯಾಚು ಎತ್ಕೊಳಕಾಗತ್ತ? ನೀನು ಈಗ ಮೂರ್ತಿಗಳು ಹಂಗೆ ಅಲ್ಲೇ ನಿಂತಿದ್ದಾವೆ, ಉದ್ಭವ ಆಗೋಗ್ತಾರೆ, ಒಂದ್ ಕಡೆ ಮಾಡ್ಬಿಟ್ಟು ತಗೊಂಡೋಗ್ತಾನೆ ನಿಲ್ಸೋದು. ಮತ್ತೆ ನಿನ್ನ ಆನ್ಸರ್ ಏನ್ ಹೇಳು ಅಲ್ಲಿ ಆಯ್ತು? ನನ್ನ ಆನ್ಸರ್ ಡಾಲ್, ಡಾಲ್ ಬಟ್ಟೆ ಅಂದ್ರೆ ಹೊರಗಡೆ ಎಲ್ಲ ಬಟ್ಟೆ ಶಾಪ್ ಅಲ್ಲಿ ಎಲ್ಲ ಡಾಲ್ ಆಗಿ ನಿಲ್ಸಿರ್ತಾರಲ್ಲ ಅದು. ಕ್ವಶನ್ಸ್ ಗಳು ಕೇಳ್ತಿ ಅಂದ್ರೆ ನಿಂಗ್ ಬೆಳಿಗ್ಗೆ ನಂಗೆ ಆಯ್ತು, ನನ್ ಬುಕ್ ಅಲ್ಲಿ ಕೇಳ್ತಿ. ಡಾಲ್ ಅಂತೆ, ಡಾಲ್ ಡಾಲ್ ಏನಂತ ಕನ್ನಡದಲ್ಲಿ? ಗೊಂಬೆ. ನಾನು ಹೇಳಿದ್ದೇನು ಮೂರ್ತಿ. ಇನ್ನೇನೆಲ್ಲ ಒಂದೇ ತಾನೇ ಆಯ್ತು. ಇದೇ ಪಲಾವ್ ಪಲಾವ್ ತರ ಇರೋ ಸಾರು, ಯಾವ ತರ ಇರೋ ಪಲಾವ್? ಒಂದ್ ಕಣ್ಣಿರುತ್ತೆ ಯಾವತ್ತು ಮುಟ್ಟಿಸೋದು ಏನದು? ನನಗೆ ದೇವರಾಣಿ ಕಣ್ಗಳ ಬಗ್ಗೆ ಕೇಳಿದ್ರೆ ನನಗೆ ಕಣ್ ಕಿತ್ಬಿಡ್ತೀನಿ, ನಮಗೆ ನಿಂದೆ ಕಿತ್ಬಿಡ್ತೀನಿ. ಒಂದ್ ಕಣ್ಣಿರುತ್ತೆ ಯಾವತ್ತು ಮುಟ್ಟಿಸೋದು ಏನದು ಹೇಳಿ? ಸೂಜಿ ಬಹಳ ಬೆಳಿಗ್ಗೆ ನಿನ್ನ ಬ್ರಿಲಿಯಂಟ್ ಅನ್ನ ತಡ್ಕೊಳಕ್ ಆಗ್ತಿಲ್ಲ. ಬೆಳಗ್ಗೆ ಬೆಳಗ್ಗೆ ತುಂಬಾ ಹಿಂಸೆ ಆಗ್ತದೆ. ಇದೆಲ್ಲ ಮುಟ್ಟಬೇಡ ನಿನ್ ಇವಾಗ. ಸೌತಿಕಾಯಿ ಕ್ಯಾರೆಟ್ ಎತ್ತಿಟ್ಬಿಡು, ನಾಳೆನೇ ಸಲಾಡ್ ಮಾಡ್ತೀನಿ. ಸ್ವೀಟ್ ಕಾರ್ನ್ ಪ್ಯಾಕೆಟ್ ಇನ್ನೊಂದು ಇತ್ತಲ್ಲ ಇಟ್ಕೊಂಡು ಅದನ್ನೇ ಬೇಯಿಸ್ಬಿಟ್ಟು ಇವತ್ತು ಸ್ವೀಟ್ ಕಾರ್ನೇ ಹಾಕ್ತೀನಿ. ಜಾಸ್ತಿ ಹೋಗುತ್ತಲ್ಲ ಅದು. ಅದೇ ಇವಾಗ ಆಯ್ತಿದೆ ಎತ್ತಿದ್ದೀನಿ, ಕಟ್ ಮಾಡ್ತೀನಿ. ಈಗ ಒಂಥರ ಹೊಡಿಬೇಕು ನೋಡಿ, ಇದು ಅದು ತೊಳಿಬೇಕು.
ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ, ಜೊತೆಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಸ್ವೀಟ್ ಕಾರ್ನ್ ಕೊಡೋಣ ಅಂತ ಹೇಳಿ ಸ್ವೀಟ್ ಕಾರ್ನ್ ಕೂಡ ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ದೆ, ಹಾಗೆ ಸಾಂಬಾರು ಮಾಡಬೇಡ ಅಂಥೇಳಿ ಇನ್ನೊಂದು ಕಡೆ ಮೂಲಂಗಿ ಬೇಳೆ ಸಾಂಬಾರ್ಗೂ ಕೂಡ ರೆಡಿ ಮಾಡ್ತಾಯಿದ್ದೆ. ಮಶ್ರೂಮ್ ಬಿರಿಯಾನಿ ತುಂಬ ಸಿಂಪಲಾಗೆ ಮಾಡೋದು. ನಾನು ನಮ್ಮನೆಯವರು ಚಿಕನ್ ಬಿರಿಯಾನಿ ಮಾಡಿದ್ದಲ್ಲ, ಬಾ ತಿನ್ನಕ್ಕಾಗ್ತಾ ಇರಲಿಲ್ಲ ನಮಗೆ ಅದು, ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಬೇಜಾರಾಗುತ್ತೆ ಅಷ್ಟು ಕೆಡ್ದಾಗ ಮಾಡಿದ್ರಲ್ಲ ಅಂತ. ನಾನು ಇಲ್ಲಿ ಮಶ್ರೂಮ್ ಬಿರಿಯಾನಿಗೆ ಜಸ್ಟ್ ಏನು ಹಾಕ್ತೀನಿ ಅಂತಂದರೆ, ಒಂದೇ ಒಂದು ಗಡ್ಡೆ ಈರುಳ್ಳಿ, 1.5 ಟೊಮ್ಯಾಟೊ, ಆನಂತರ ಸ್ವಲ್ಪ ಸ್ಪೈಸಸ್ಸು ಅಂದರೆ ಸೋಂಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಏನಿರುತ್ತೆ ಅದನ್ನೆಲ್ಲ ಹಾಕಿ ಪಲಾವ್ ಎಲೆ, ಜೊತೆಗೆ ಇದಕ್ಕೊಂದು ಪೇಸ್ಟ್ ಅಂತ ಮಾಡ್ಕೊಳ್ತೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೂ ಸರಿ, ನೀವು ಪುದೀನ ಸೊಪ್ಪು ಕೂಡ ಹಾಕ್ಕೋಬೋದು. ಇಷ್ಟೇ ಹಾಕೋದು, ಶುಂಠಿ, ಬೆಳ್ಳುಳ್ಳಿ, ಒಂದು ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋವಂಥದ್ದು. ಅದನ್ನು ಏನು ನಾವು ಫ್ರೈ ಮಾಡ್ಕೊತೀವಿ ಈರುಳ್ಳಿ ಟೊಮೆಟೊ ಎಲ್ಲ, ಅದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗೋವರೆಗೂ ನಾನು ಲಿಡ್ನ ಕ್ಲೋಸ್ ಮಾಡಿಟ್ಟು ಅದನ್ನು ಬೇಯಿಸ್ಕೊಂಡಿದ್ದ ನಂತರ ಆಮೇಲೆ ಲಾಸ್ಟಲ್ಲಿ ನಾನು ಮಸಾಲೆ ಸಾಂಬಾರ್ ಪೌಡರ್ನ ನಾನು ಇಲ್ಲಿ ಯೂಸ್ ಮಾಡಿದೆ. ಇಲ್ಲ ಅಂತಂದರೆ ನೀವು ಧನಿಯಾ ಪುಡಿ, ಖಾರ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಯೂಸ್ ಮಾಡ್ಬೋದು. ನನಗೆ ಇದು ಈಸಿ ವೇ, ಹಂಗಾಗಿ ಈ ಒಂದು ಪೌಡ್ರನ್ನ ಹಾಕಿಬಿಟ್ಟು ಮಶ್ರೂಮ್ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಆಗ್ತಾ ಇದೆ, ಒಂದು ಕಡೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸಂಡೆ ಅಂತೂ ಚಿಕನ್ ಬಿರಿಯಾನಿ ತಿನ್ನೋಕ್ಕಿಲ್ಲ, ಹಾಗಾಗಿ ಇವತ್ತಾದರೂ ಮಶ್ರೂಮ್ ಬಿರಿಯಾನಿ ತಿನ್ನೋಣ ಅಂತ ಮಾಡ್ತಾ ಇರುವಂಥದ್ದು. ಜೊತೆಗೆ ಬೇಳೆ ಸಾರು ಕೂಡ ಆಯಿತು, ನಾನು ಬೇಳೆ ಸಾರು ಆಯಿತು, ನೀವು ಒಗ್ಗರಣೆ ಮಾಡಿದ್ರೆ ಮುಗೀತು. ಇದು ಬಂದು ಸ್ವೀಟ್ ಕಾರ್ನ್, ಪ್ಯಾಕೆಟಲ್ಲಿ ಬರುತ್ತಲ್ಲ ಅದು, ಹುಳಿ ಅಂದರೆ ಹುಳಿ ಹೊಡಿತಾ ಇದೆ. ನಮ್ಮ ಮನೆಯವ್ರು ತೊಗೊಬಂದಿರೋದು ಯಾವತ್ತೂ ಈ ಥರ ಬಿಡಿಸಿರೋದು ಪ್ಯಾಕೆಟಲ್ಲಿ ನಾನು ತರೋದಿಲ್ಲ, ಅಂದರೆ ಪೂರ್ತಿ ಉಂಡೆ ಇರುತ್ತಲ್ಲ ಅದೇ ಥರದ್ದು ತೊಗೊಂಬರೋದು, ಬಿಡಿಸಿರೋದು ಯಾವತ್ತೂ ಕೂಡ ತೊಗೊಂಬರಲ್ಲ. ಫಸ್ಟ್ ಟೈಮ್ ತಂದಿರೋದು, ಬಟ್ ತುಂಬಾ ವರ್ಸ್ಟ್ ಆಗಿದೆ, ತಿನ್ನಕ್ಕೆ ಆಗ್ತಿಲ್ಲ ಅದು ಹುಳಿ ಹುಳಿ. ಅದಕ್ಕೆ ಈಗ ಇಷ್ಟು ಡಸ್ಟ್ಬಿನ್ ಮಾಡ್ತಾರೆ, ಏನು ಮಾಡೋಂಗಿಲ್ಲ. ನಾನು ಒಂದು ಪ್ಯಾಕೆಟ್ ಬೀಸಿದೆ ಫಸ್ಟು ಅಷ್ಟು, ಇನ್ನೊಂದು ಪ್ಯಾಕೆಟ್ ಹಂಗೆ ತೊಗೊಂಡೋಗಿ ರಿಟರ್ನ್ ಕೊಟ್ಟಿದ್ದಾಗಿರೋದೇನೋ, ಹೋಗಿ ಇದೆಯಾಕೋ ಸರ್ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿರುತ್ತೆ ಅಂತ ಅದನ್ನು ಓಪನ್ ಮಾಡಿಬಿಟ್ಟೆ. ಮತ್ತು ಇನ್ನೊಂದೇನಂದರೆ ಇದರದು ಡೇಟ್ ನೋಡಲಿಲ್ಲ, ಅದು ಒಂದು ತಪ್ಪು ಮಾಡಿದೆ. ನಾನು ನಿನ್ನೆ ತಂದಿರೋದು, ಅವರು ತರಬೇಕಾದ್ರೂ ನೋಡಿಲ್ಲ, ಇದೇ ಕೆಲವೊಂದು ಟೈಮು ಗಡಿ ಬಿಡಿಲಿ ಮಾಡ್ಕೊಳ್ಳೋಂಥದ್ದು ಹಿಂಗೆ. ನಾನಾದರೂ ಬೆಳಿಗ್ಗೆ ಓಪನ್ ಮಾಡಬೇಕಾದ್ರೆ ನೋಡಿದರೆ ಆಗ್ತಿತ್ತು. ಯೂಸ್ ಬೈ 7 ಅಂತ ಇದೆ, ಇವತ್ತು ಡೇಟ್ ಬಂದು 11, 7 ತಾರೀಕೆ ಲಾಸ್ಟ್ ಇದು, 4 ತಾರೀಕು ಮ್ಯಾನುಫ್ಯಾಕ್ಚರ್ ಹಂಗಾಗಿರೋದು. ಯೂಸ್ ಬೈ 7 ಅಂತ ಕೊಟ್ಟಿದ್ದಾರೆ, ಬಟ್ ನಾನು ಏನೂ ನೋಡಲಿಲ್ಲ, ಕಟ್ ಮಾಡಿಬಿಟ್ಟೆ, ಹಾಕಿದೆ, ನೋಡಿದರೆ ಹುಳಿ ಹುಳಿ ಹೊಡಿತೈತೆ. ಅದು ಯೂಸ್ ಬೈ 7 ಅಂತ ಬೇರೆ ಕೊಟ್ಟಿದ್ದಾರೆ, ಇನ್ನು ಹೇಳಿದ್ರೆ ಮನೆಗೆ ಬೈತಾರೆ, ನೀವು ನೋಡೋಕ್ಕಾಗಿಲ್ವ, ನೋಡಿ ಹೇಳಬೇಕಿತ್ತು, ತೊಗೊಂಡೋಗಿ ರಿಟರ್ನ್ ಕೊಡ್ತಾ ಇದ್ದೆ, ಹಿಂದೆ ಓಪನ್ ಮಾಡಿದೆ ಅಂತ. ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ, ತೆಗೆದಿವಾಗ ಆಚೆ ಆಗ್ತದೆ. ಹಿಂಗೆ ಹೆಣ್ಮಕ್ಳುಗಳು ನಾವು ಮಾಡ್ಕೊಳ್ಳೋದು. ಅದಕ್ಕೆ ಚೆಂದ ಕಚ್ಬೇಕು, ಹ್ಞೂ ಕಳಿಸ್ಬೇಕು. ಫ್ರೆಶ್ ಪ್ರೀಮಿಯಂ ವೆಜ್ ಅಂತ ತಂದಿರೋದು, ಈ ಪ್ಯಾಕೆಟ್ ತಂದಿರೋದು ನಾನು ಇಲ್ಲಿ ನೋಡಬೇಕಾಗಿತ್ತು, ನೋಡಿಲ್ಲ. 45 ರುಪೀಸ್ ಒಂದು ಪ್ಯಾಕ್ ಇದೆ, ಒಂದು ಉದ್ದ ಇದೇ ಬಂದಿರೋದು, ಅದು ಮೇ ಬಿ 30 ರುಪೀಸ್ ಒಂದೇನೋ ಅಷ್ಟೇ, 30 ರೂಪಾಯಿ. ಈಗ 90 ರುಪೀಸ್ ವೇಸ್ಟ್ ಅಂದರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ನಾನು ಯೂಸ್ ಬೈ ಡೇಟು ಕೂಡ ಕೊಟ್ಟಿದ್ದಾರೆ, ಯೂಸ್ ಬೈ 7/7/2024. ನಾನು ನೋಡೋಕ್ಕೆ ಹೋಗಿಲ್ಲ. ಕೆಲವೊಂದು ಟೈಮಲ್ಲಿ ಈ ಥರ ಆಗೋಗ್ಬಿಡತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಒಂದು ಬ್ಯುಸಿ ಅನ್ನೋ ಒಂದು ಇಂಟೆನ್ಷನ್, ಕೆಲಸ ಬೇಗ ಬೇಗ ಆಗಬೇಕು ಅನ್ನೋ ಇದರಲ್ಲಿ ಡೇಟ್ ನೋಡ್ತೀವ ಎಲ್ಲ ಗೊತ್ತಿಲ್ಲ. ಬಟ್ ನನಗೆ ಅನಿಸುತ್ತೆ ಮಾರು ಅಂಥವ್ರು ಏನಿದ್ದಾರೆ ಅವರಿಗಾದರೂ ಸ್ವಲ್ಪ ಜ್ಞಾನ ಬೇಕು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಫಸ್ಟ್ ಆಫ್ ಆಲ್ ನಮಗೂ ಒಂದು ಪರಿಜ್ಞಾನ ಅನ್ನೋದು ಒಂದು ಇರಬೇಕು, ಒಂದು ಡೇಟ್ ನೋಡಬೇಕು. ಯಾಕಂದರೆ ಎಜುಕೇಟೆಡ್ ಆಗಿ ನಾವುಗಳು ಕೂಡ
ಅದು ಯಾಕಂದರೆ ಇದೇನು ಗೊತ್ತಿಲ್ಲ, ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅನ್ನೋರಾದರೆ ಏನೋ ಹೇಳ್ಬೋದು. ಬಟ್ ಎಲ್ಲ ಬರುವಂಥ ನಮ್ಮಂಥವರು ಈ ಥರ ಕೆಲವೊಂದು ಟೈಮಲ್ಲಿ ತಪ್ಪು ಮಾಡ್ತೀವಲ್ಲ, ಅದಕ್ಕೆ ನನಗೆ ಒಂದೊಂದ್ಸರಿ ನನ್ನ ಮೇಲೆ ನಮಗೆ ಬೇಜಾರಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಅನಿಸುತ್ತೆ ಮಾರೋರು ಕೂಡ ಎಕ್ಸ್ಪೈರಿ ಆಗಿರುವಂತಹ ಡೇಟ್ನ ಒಂದು ಫುಡ್ ಐಟಮ್ನ ಮಾರ್ತಾರೆ ಅಂತ ಅಂದರೆ ಅಲ್ಲಿಗೆ ಅವರಿಗೆ ದುಡ್ಡು ಮುಖ್ಯ ಆಗಿದೆ ಹೊರತು ಒಬ್ಬ ಮನುಷ್ಯನ ಏನಂತ ಹೇಳ್ತಾರೆ ಆರೋಗ್ಯದ ಬಗ್ಗೆ ಕಾಳಜಿ ಆಗಲಿ ಅಥವಾ ಅವರು ದುಡ್ಡು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಬೇರೆಯವ್ರ ಮನೆ ದುಡ್ಡನ್ನು ಹೇಗೆ ಬೇಕಾದರೂ ಹೋದರೂ ಹೋಗಲಿ ಅನ್ನೋ ಥರ ಮಾಡುವಂಥ ಜನ ಇದ್ದಾರಲ್ಲ ಅಂತ ನಂಗೆ ಸಖತ್ ಬೇಜಾರಾಯಿತು. ಯಾಕಂದರೆ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟು ನಾವು ದುಡಿತೀವಿ, ಜೊತೆಗೆ ಇದು ಒಂದು ಆಹಾರ, ಆಹಾರನಾದರೂ ಸರಿಯಾಗಿ ಕೊಡಬೇಕಲ್ವಾ? ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸರಿಯಾಗಿ ನಮಗೆ ನಾವೇ ಶಿಕ್ಷೆ ಕೊಟ್ಕೊಂಡಂಗೆ ಇವೆಲ್ಲನೂ ಕೂಡ. ಇನ್ನೊಂದು ಸರಿ ಈ ಥರ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಥರ ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೆಯವ್ರಿಗೆ ಹಾಗೆ ಅಂದರೆ ಏನಾದರೂ ಮಾತಾಡಿದ್ರೆ ಹೋಗ್ಲಿ ಬಿಡು, ಏನು 90 ರೂಪಾಯಿ ತಾನೇ ಅಂತ, ಅದಕ್ಕೆ ಯಾಕೆ ಇಷ್ಟು ಚಾರ್ಜ್ ಯಾಕೆ ಹೋಗಾಡ್ತೀಯ ಅಂತಾರೆ. ಬಟ್ ನನಗೆ ಅದು 90 ರೂಪಾಯಿ ತಾನೇ ಅಂತಲ್ಲ, ಅದೇ 90 ರೂಪಾಯಿ ನಾವು ಈ ಥರ ವೇಸ್ಟ್ ಮಾಡೋದಕ್ಕಿಂತ ಯಾರಿಗಾದರೂ ಒಬ್ಬರಿಗೆ ಒಂದು ಬ್ರೇಕ್ಫಾಸ್ಟ್, ಒಬ್ರಿಗೆ ಬ್ರೇಕ್ಫಾಸ್ಟ್ ಕೊಡಿಸ್ಬೋದಿತ್ತಲ್ವಾ? ಎಷ್ಟೋ ಜನ ನಾವು ಇವಾಗ ಹೊರಗಡೆ ಹೋದಾಗೆಲ್ಲನೂ ನೋಡ್ತೀವಿ ಊಟಕ್ಕೋಸ್ಕರ ಕೈ ಚಾಚೋರು ಇದ್ದಾರೆ, ಎಷ್ಟೋ ವಯಸ್ಸಾದವ್ರು ಇರ್ತಾರೆ, ಮಕ್ಳು ಇರ್ತಾರೆ, ಅಂಥವ್ರಿಗೆ ಒನ್ ಟೈಮ್ ಬ್ರೇಕ್ಫಾಸ್ಟ್ ಆಗ್ತಿತ್ತಲ್ವಾ ಅಂತ ಹೇಳಿ ನಾನು ವಾದ ಮಾಡ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಬಟ್ ಏನು ಮಾಡೋಂಗಿಲ್ಲ, ವೇಸ್ಟ್ ಆಯಿತು, ಬೇಜಾರಾಯಿತು, ಬಿಸಾಕಿದ್ದಾಯಿತು. ಅನಂತರ ಮಕ್ಕಳಿಗೆ ಬೇರೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ, ಸಲಾಡನ್ನು ಮಾಡೋಣ ಅಂತ ಹೇಳಿ, ಹೇಗೂ ಮೊಳಕೆ ಕಟ್ಟಿದ್ದು ಹೆಸರುಕಾಳು ಇತ್ತು, ಸೌತೆಕಾಯಿ ಇತ್ತು, ಕ್ಯಾರೆಟ್ ಇತ್ತು, ಅದನ್ನೇ ಎಲ್ಲ ಹಾಕ್ಬಿಟ್ಟು ಅವರಿಗೆ ಒಂದು ಸಲಾಡ್ ಥರ ಮಾಡೋಣ ಅಂತೇಳಿ ಒಂದು ಕಡೆ ಸಲಾಡಿಗೆ ರೆಡಿ ಮಾಡ್ಕೊತಿದ್ದೆ. ಹಾಗೆ ಸಾಂಬಾರು ಕೂಡ ಆಗಿತ್ತಲ್ಲ, ಇನ್ನು ಒಗ್ಗರಣೆನೂ ಮಾಡಿಬಿಡೋಣ ಅಂತೇಳಿ ಒಗ್ಗರಣೆನೂ ಕೂಡ ಮಾಡಿಟ್ಟೆ. ಮಶ್ರೂಮ್ ಬಿರಿಯಾನಿಗೂ ಕೂಡ ನಾನೇನು ಮಸಾಲೆ ಸಾಂಬಾರು ಪೌಡರ್ನ ಹಾಕ್ಬಿಟ್ಟು ಆಮೇಲೆ ಮಶ್ರೂಮ್ ಎಲ್ಲ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೆ. ನಂತರ ಅದು ಚೆನ್ನಾಗಿ ನೀರು ಬಿಟ್ಟಿತ್ತು. ನಾನು ಮಶ್ರೂಮ್ ಹಾಕಿದ್ಮೇಲೆ ನಾನು ನೀರು ಹಾಕೋಕ್ಕೆ ಹೋಗಲ್ಲ, ಅದೇ ಆ ಒಂದು ನೀರು ಬಿಡುತ್ತೆ, ಮಶ್ರೂಮಲ್ಲೇ ನೀರು ಬಿಡುತ್ತೆ, ಅದರಲ್ಲೇ ಅದು ಚೆನ್ನಾಗಿ ಬೇಯಬೇಕು. ಆ ನಂತರ ನಾನು ಅಕ್ಕಿ ಹಾಕಿಬಿಟ್ಟು ನೀರು ಹಾಕಿ ಅದನ್ನು ವಿಜಲ್ ಹಾಕಕ್ಕೆ ಇಡ್ತೀನಿ. ಕೆಲವೊಂದು ಟೈಮಲ್ಲಿ ಪಾತ್ರೆಲೇ ಮಾಡ್ತೀನಿ, ಬಟ್ ಬೆಳಗ್ಗೆ ಹೊತ್ತು ಕುಕ್ಕರಲ್ಲಿ ಮಾಡೋದೇ ಬೆಸ್ಟು. ಆಯ್ತಪ್ಪ, ನಿಮಗೆ ಪೂಜೆ ನಮಸ್ಕಾರ ಮಾಡ್ದಪ್ಪ, ಒಳ್ಳೆಯದಾಗಲಿ, ಒಳ್ಳೆ ಬುದ್ಧಿ ವಿದ್ಯೆ ಕೊಟ್ಟು ಕಾಪಾಡಲಿ ಭಗವಂತ ಅಂತ. ಸರಿನಾ, ದೇವ್ರ ಮುಂದೆ ಹಚ್ಕೊಳ್ರು ಅಂದರೆ ಎಲ್ಲೆಲ್ಲ ಕೈ ಹಚ್ಕೊತಾರೆ. ಸ್ವಲ್ಪ ನೀರು ಹಾಕಿರ್ಬೇಕು ಸ್ಟಾರ್ಟಿಂಗೆ, ಮೇಲಿಡು ಒಂಚೂರು, ಒಳ್ಳೆ ಮೂಗು ಹತ್ರಕ್ಕೆ ತಂದು ಇಟ್ಬಿಡ್ತೀರಾ? ಟೈಮ್ ಆಯಿತು, ಈಗ ಆಯಿತು. ಒಂದು ಕಡೆ ಏನು ಮಶ್ರೂಮ್ ಬಿರಿಯಾನಿ ಆಗ್ತಾ ಇದೆ, ಸಾಂಬಾರು ಒಗ್ಗರಣೆ ಕೂಡ ಆಯಿತು, ಆ್ಯಂಡ್ ರೈಸ್ ಒಂದು ಸ್ವಲ್ಪ ಇದೆ. ಈಗಿರಲಿ, ಮಕ್ಳಿಗೆ ಬಂದು ಸಲಾಡ್ ಮಾಡ್ತಿದ್ದೀನಿ, ಸ್ವೀಟ್ ಕಾರ್ನ್ ಮಾಡ್ಕೊಳ್ಸೋಣ ಅಂದ್ಕೊಂಡೆ, ಮಾಡೋಕ್ಕಾಗಿಲ್ಲ. ಹಿಂಗೂ ಮೊಳಕೆ ಕಾಳು ಮತ್ತು ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಇದೆ, ಅದನ್ನೇ ಹಾಕ್ಬಿಟ್ಟು ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹೋಯ್ತು ಸ್ವೀಟ್ ಕಾರ್ನ್ ಎಲ್ಲ, ಡಸ್ಟ್ಬಿನ್ ಹೋಯ್ತು. ಇನ್ನೊಂದಿಷ್ಟು ಪಾತ್ರೆ ಇದ್ದಾವೆ, ಎಲ್ಲ ತೊಳಿಬೇಕು, ಕೆಲಸ ಇದೆ. ಹೀಗೆ ಬೆಳಗ್ಗೆ ಇದ್ದು ಮಕ್ಕಳು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ನನ್ನ ಒಂದು ಕೆಲಸನೂ ಕೂಡ ಆಯಿತು, ಅಂದರೆ ಮಶ್ರೂಮ್ ಬಿರಿಯಾನಿ ಕೂಡ ರೆಡಿ ಆಯಿತು. ಮಶ್ರೂಮ್ ಬಿರಿಯಾನಿ ನೀನು ನಾನು ಪ್ಲೇಟಿಗೆ ಸರ್ವ್ ಮಾಡಬೇಕಾದ್ರೆ ನನ್ನ ಮಗನ ಮಾತುಕತೆ ಹೇಗಿತ್ತು, ಎಷ್ಟು ಮಾತಾಡ್ತಾ ಇದ್ದ ಅವನ ಒಂದು ತುಂಟತನದ ಮಾತು ಅಂತಲೂ ಕೂಡ ಅನ್ಬೋದು. ಇದೆಲ್ಲ ಮುಂದೆ ಅವ್ನು ಕೂತ್ಕೊಂಡು ನೋಡಿದಾಗ ಅವನಿಗೆ ಫೀಲ್ ಆಗುತ್ತೆ ನಾನು ಈ ಥರ ಇದ್ನ ಅನ್ನೋದಕ್ಕೆ. ನಾನು ಆದಷ್ಟು ನನ್ನ ಮಕ್ಕಳು ವಾಯ್ಸ್ ಕೆಲವೊಂದು ಟೈಮಲ್ಲಿ ಹೇಗಿರುತ್ತೆ ಅವ್ರು ಮಾತಾಡಿದ್ದನ್ನು ಅದನ್ನು ಹಾಗೆ ರಾ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈಗಲೂ ಅಷ್ಟೇ, ಇಲ್ಲಿ ನನ್ನ ಅವನ ಒಂದು ಮಾತುಕತೆ ಹೇಗಿತ್ತು ಕೇಳಿ. ಹೋಗ್ತಾ ಹೋಗ್ತಾ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಮುಂದೆ ಬನ್ನಿ, ಮುಂದೆ ಮುಂದೆ ಬನ್ನಿ, ನಿಮ್ಮ ಮುಂದೆ ಹೇಳ್ತಿದೆ, ಬನ್ನಿ ಬನ್ನಿ ಅಂತ ಹೇಳ್ತಿದ್ದೆ. ನೀ ತಾನೆ ನಿಮ್ಮ ಮುಂದೆ ಇಲ್ಲಿ ಇನ್ನಷ್ಟು ಬುದ್ಧಿ ಇಲ್ಲಲ್ಲಪ್ಪ ನಮ್ಗೆ. ಮಶ್ರೂಮ್ ಕೊಡಿ, ಟೇಸ್ಟ್ ನೋಡ್ತೀನಿ, ತಟ್ಟೆ ಇದ್ಕೋ ಹಾಕೊಡ್ತೀನಿ, ತಟ್ಟೆಗೆ ತಿನ್ನಂತೆ. ಮುಂದೆ ಒಂದು ಟೇಸ್ಟ್ ಮಾಡೋದೇನು, ಎಲ್ಲಾನು ಟೇಸ್ಟ್ ಮಾಡೋರಂತೆ. ಹೆಂಗಿದೆ ಬಿರಿಯಾನಿ ಟೇಸ್ಟ್ ನೋಡಿ ಹೇಳಿ? ಪಲಾವ್ ಬಿರಿಯಾನಿ, ಬಿರಿಯಾನಿ ಕಣ್ಣು, ಮಶ್ರೂಮ್ ಬಿರಿಯಾನಿ ಇದು. ಪಲಾವ್ ಅಲ್ವಾ? ಪಲಾವ್ ಅಲ್ಲ, ಬಿರಿಯಾನಿ ತರ ಮಾಡಿರೋದು. ಬಿರಿಯಾನಿ ಅಂತೆ ನನ್ಗೇನು ಡೌಟ್? ಮಗನೇದು ಅಷ್ಟೇನು ಹಾಕಿರೋದು? ನಂಗೆ ನಿಜ ಹೇಳ, ಚಿಕನ್ ಬಿರಿಯಾನಿ ಸ್ಮೆಲ್. ಏನು ಚಿಕನ್ ಬಿರಿಯಾನಿ ಸ್ಮೆಲ್? ಮತ್ತೆ ಏನೋ ಈ ಥರ ಅಂದೆ ಪಲಾವ್ ಅಂದೆ, ಈಗ ನೋಡಿದ್ರೆ ಚಿಕನ್ ಬಿರಿಯಾನಿ ಸ್ಮೆಲ್ ಅಂತ ಇದೆಯಾ? ಆಗ್ಲೇ ಸ್ಮೆಲ್ ಸ್ಮೆಲ್ ನೋಡಿ ಸ್ಮೆಲ್.
ಹೇಗಿದೆ ಚಿಂಟು ಚೈತು? ಫ್ಯಾನ್ ಹಾಕೊಳ್ಳು, ಇಲ್ಲ ಹಾಕಿದ್ರೆ ಆರಲ್ಲ, ಅಲ್ಲ ಹಾಕಿದ್ರೆ ಆರತ್ತೆ ಅಂತ ಇಲ್ಲಿಗೆ ಬಂದಿದ್ದು. ಚೆನ್ನಾಯ್ತಾ? ಸ್ವಲ್ಪ ಖಾರ ಆಯ್ತು ಅನ್ಸುತ್ತೆ ನನಗೇನು. ಖಾರ ಕರೆಕ್ಟ್ ಇದೆಯಾ? ಚೆನ್ನಾಗಿ ಮಾಡಿದ್ದೀನಾ? ಬಾಕ್ಸಿಗೆ ಹಾಕಿದಾಗಿದೆ ಇವಾಗ ಸ್ನ್ಯಾಕ್ಸ್. ಸ್ವಲ್ಪ ಪೇಪರ್ ಹಾಕಿ ಹಾಕಿರೋದು. ನನ್ನ ಮಗಳ ಸ್ಪೂನು ದೊಡ್ಡದಾಗಿಟ್ಟು, ಚಿಕ್ಕ ಸ್ಪೂನ್ ಇಟ್ಟಿದ್ದೆ. ಸ್ವಲ್ಪ ಜಾಸ್ತಿ ಹಾಕ್ಲಾ? ಸ್ವಲ್ಪ ಹಾಕಿ. ಇಷ್ಟು ಓಕೆನಾ? ಇಲ್ಲ ತಿಂಡಿ ಮಾಡಿ. ಹ್ಞೂ ಆಯಿತು. ಇದಿಷ್ಟು ಮನೆಯವರು ನಮಗೆ. ಟೈಮ್ ಬಂದು 3 ಗಂಟೆ ಆಯ್ತಾ ಬಂತು. ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮುಗೀತು. ಅಂದರೆ ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿ, ಕ್ಲೀನ್ ಮಾಡಿ, ಊಟ ಮಾಡಿ, ಎಲ್ಲೂ ಕೂಡ ಕೆಲಸ ಮುಗಿಸಿ ಬೆಳಗ್ಗೆ ಬಂದು ಇಡೀ ರೂಮ್ ಎಲ್ಲನೂ ಎಲ್ಲ ಕಂಪ್ಲೀಟ್ ಎಲ್ಲನೂ ನೀಟಾಗೆ ತೊಳೆದು, ಅಂದರೆ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗುಡಿಸಿ ಹೋಗಿದ್ದಂಥದ್ದು. ಈಗ ಮಿಲ್ಕ್ ಮಾಲ್ಟ್ ಪ್ರಿಪೇರ್ ಮಾಡಬೇಕು. ಸಾಂಬಾರ್ ಪುಡಿ ಆಗಲಿ, ಖಾರ ಪುಡಿ ಆಗಲಿ, ಏನಾದರೂ ಮಾಡಿದ್ರೆ ಅದೊಂದು ಖಾರ ಘಾಟ್ ಏನಾದರೂ ಇರುತ್ತೆ ಅನ್ನೋ ಒಂದು ಇದೇ ಕಾರಣಕ್ಕೆ ಕಂಪ್ಲೀಟ್ ಫುಲ್ಲು ಒರೆಸಿ ಕ್ಲೀನ್ ಮಾಡಿ ಎಲ್ಲನೂ ಚೆನ್ನಾಗಿ ಉಜ್ಜಿ ತೊಳೆದು ನೀಟ್ ಮಾಡಿ ಆ ನಂತರ ರಾಗಿ ಮಾಲ್ಟು, ಅಲ್ಲ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟು ಅಥವಾ ಮಿಲ್ಕ್ ಮಾಲ್ಟು, ಇಲ್ಲ ಅಂತಂದರೆ ಬೇಬಿ ಸರಿ, ಇದೆಲ್ಲನೂ ಕೂಡ ಆಮೇಲೆ ಪ್ರಿಪೇರ್ ಮಾಡೋದು. ಹಾಗಾಗಿ ಎಲ್ಲ ಕೆಲಸ ಮುಗಿದು, ಈಗ ನನ್ನ ಕೆಲಸ ಬಂದು ಮಿಲ್ಕ್ ಮಾಲ್ಟ್ ಪ್ರಿಪೇರ್ ಮಾಡೋವಂಥದ್ದು. ಈಗ ಆ ಕೆಲಸ ಮಾಡಬೇಕು ಎಲ್ಲನೂ ಕೂಡ ಇವತ್ತು ಈ ಕೆಲಸ. ನಾಳೆ ಆಂಟಿ ಬರ್ತಾರೆ, ನಾಳೆ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಅದನ್ನು ಪ್ರಿಪೇರ್ ಮಾಡಬೇಕು. ಹೀಗೆ ಡೈಲಿ ಒಂದೊಂದು ಇರುತ್ತೆ. ಆದಷ್ಟು ನನ್ನ ಬ್ಲಾಗ್ ಡೈಲಿ ರೊಟೀನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಹೇಗಿರುತ್ತೆ ನನ್ನ ಅಂದರೆ ಈಗ ನನ್ನ ಕೆಲಸ ವರ್ಕ್ ಎಲ್ಲ ಶುರು ಆದಮೇಲೆ ನನ್ನ ಬಿಸ್ನೆಸ್ ಆಗ್ಬೋದು ಅಥವಾ ನನ್ನ ಮನೆ ಮಕ್ಕಳು ಎಲ್ಲನೂ ಹೇಗೆ ಹೋಗ್ತಾ ಇದೆ, ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀನಿ, ಹಾಗೆ ಡೈಲಿ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಇನ್ನೇನು ಇಲ್ಲ, ಎಷ್ಟೋ ಸರಿ ಸ್ಕಿಪ್ ಮಾಡ್ತಿದ್ದೀನಲ್ಲ ಅದಕ್ಕೆ ನಾನು ಎಷ್ಟೋ ದಿನ ಏನಾದರೂ ಕೆಲಸ ಮಾಡೋದೆಲ್ಲ ತೋರಿಸೋದಿಲ್ಲ. ಬಟ್ ಎಷ್ಟೋ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಸುಷ್ಮಾ ಹೇಗೆ ಮಾಡ್ಬೋದು, ಎಲ್ಲನೂ ಕೂಡ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ. ಅಂಥವರಿಗೆ ನನ್ನ ಕಡೆಯಿಂದ ಈ ರೀತಿಯಾಗಿರುತ್ತೆ ನನ್ನ ಲೈಫ್ ಸ್ಟೈಲ್ ಅಂತ. ಯಾಕಂದರೆ ಒಬ್ಬರು ಕೆಲಸಕ್ಕೆ ಹೋಗೋರು ಕೂಡ ಇದೇ ರೀತಿಯೇ ಅಲ್ವಾ ಮೇಂಟೈನ್ ಮಾಡೋದು. ಮಕ್ಕಳು ಹೋದ್ಮೇಲೆ ಅಂದರೆ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೊರಡೋಕ್ಕೂ ಮುಂಚೆ ಎಲ್ಲ ಕೆಲಸ ಮಾಡಿ ಇಟ್ಕೊಂಡು ಅವರು ಕೂಡ ಅವ್ರ ಬಾಕ್ಸ್ನ ರೆಡಿ ಮಾಡಿಕೊಂಡು ಕೆಲಸಕ್ಕೆ ಹೋಗ್ತಾರೆ. ಆನಂತರ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಎಷ್ಟೋ ಜನ ತಾಯಂದಿರು ಮನೆಗೆ ಬರ್ತಾರೆ. ಇಲ್ಲಾಂತಂದರೆ ಮಕ್ಕಳು ಬಂದಾದಮೇಲೂ ಕೂಡ ಅವ್ರ ಕೆಲಸ ಮುಗಿಸ್ಕೊಂಬಂದು ಅವ್ರ ಮನೆ ಮೇಂಟೈನ್ ಮಾಡೋದಿರ್ಬೋದು. ಇದೆಲ್ಲ ನನ್ನ ಹತ್ರ ಹೊಸ ಜರ್ನಿ ಅಂತ ಹೇಳ್ಬೋದು. ನನ್ನ ಲೈಫಲ್ಲೂ ಕೂಡ ಹೊಸದಾಗಿ ಹೊಸ ಜರ್ನಿ ಥರನೇ ಹೋಗ್ತಾ ಇದೆ. ಬಟ್ ಫುಲ್ ಖುಷಿಯಾಗಿದ್ದೀನಿ. ಈ ಒಂದು ಏನಿದೆ ನಾನು ಮಾಡ್ತಾ ಇರೋ ಕೆಲಸ, ಎಷ್ಟೋ ಜನ ಇಷ್ಟಪಡ್ತಾ ಇದ್ದೀರಾ, ಜೊತೆಗೆ ಎಷ್ಟೋ ಜನ ನನಗೆ ಒಂದು ಒಳ್ಳೆ ರೀತಿಯ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ಇದೆಲ್ಲ ನನಗೆ ಒಂಥರ ಖುಷಿ ಕೊಡೋ ವಿಚಾರ ಆಗಿರೋದ್ರಿಂದ ನನಗೇನು ಬೇಜಾರಿಲ್ಲ. ನನಗೆ ದಿನ ಕೆಲಸ ಮಾಡಿ ಅಂದರೂ ಬೇಕಾದ್ರೆ ಮಾಡ್ತೀನಿ. ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಕೆಲಸ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ಓಕೆ, ಇವಾಗ ಪಟಪಟ ಅಂತ ಹೇಳಿ ಪ್ರಿಪೇರ್ ಮಾಡೋಣ. ಅದ್ರ ಜೊತೆಗೆ ನಾನು ಒಂದೆರಡು ಮೂರು ಕ್ಲಿಪ್ಪಿಂಗ್ಸ್ ಎಲ್ಲನೂ ಕೂಡ ಅಮ್ಮನ ಜೊತೆ ಇದ್ದಿದ್ದು ಎಲ್ಲನೂ ಕೂಡ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ. ಕೆಲವೊಂದು ವೀಡಿಯೋ ಲಾಂಗ್ ಆಯಿತು ಅಂತ ಹೇಳಿ ಎಷ್ಟು ಕಟ್ ಮಾಡಿಬಿಟ್ಟಿರ್ತೀನಿ, ಅದನ್ನೆಲ್ಲ ಕೂಡ ಇದೆ, ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ಡೇ ದಿನ ಲಾಸ್ಟ್ ಅಮ್ಮ ಜೊತೆ ಇದ್ದಿದ್ದು ಎರಡು ಕ್ಲಿಪ್ಪಿಂಗ್ಸ್ ಏನೋ ಮಿಸ್ ಆಗಿದೆ, ಅದನ್ನು ಶೇರ್ ಮಾಡ್ಕೊಳ್ತೀನಿ. ಶೇರ್ ಮಾಡಿ ಅನಂತರ ವ್ಲಾಗ್ನ ಏನು ಮಾಡೋವಂಥದ್ದು. ಇವಾಗ ನನ್ನ ಕೆಲಸ ಮಾಡೋವಂಥದ್ದು ಅಷ್ಟೇ. ಮಿಲ್ಕ್ ಮಾಲ್ಟಿಗೆ ರಾಗಿನೂ ಕೂಡ ಆ್ಯಡ್ ಮಾಡಿರ್ತೀನಿ, ಮೆನ್ಷನ್ ಮಾಡಿದ್ದೀನಿ. ರಾಗಿನೂ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕಿರ್ತೀವಿ, ಬಟ್ ಏನು ಹಾಲು ಕುಡಿಬೇಕಾದ್ರೆ ಅದು ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ. ರಾಗಿನ ಚೆನ್ನಾಗಿ ತೊಳೆದು ಒಣಗಿಸ್ಕೋಬೇಕು. ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿದ್ದೀನಿ ಇದರಲ್ಲಿ, ಎಲ್ಲ ಥರ ಡ್ರೈ ಫ್ರೂಟ್ಸ್ ಇರುತ್ತೆ. ಎಷ್ಟು ಚೆನ್ನಾಗಿ ಕೂತಿದೆ ಎರಡು ಕೋಗಿಲೆ ಇವಳು. ಕೆಲವೊಂದು ಟೈಮಲ್ಲಿ ಈ ಥರ ನೋಡೋ ಖುಷಿ ಹೋಯ್ತು. ಒಂದು ಕೋಗಿಲೆ ಗ್ಲಾಸು ಕೂಡ ಮೇಯ್ತಾ ಇದೆ. ಯಾವುದೋ ಒಂದು ತೋಟದಲ್ಲಿರೋ ಥರ ಫೀಲಿಂಗ್ಸ್ ಇದು ಮಾತ್ರ. ಫೋಟೋಸ್ ಎಲ್ಲ ನೋಡಿದ್ದಾಯ್ತು, ನೋಡಿದ್ವಿ.
ನಮ್ಮ ಅಮ್ಮ ಚಿಕ್ಕ ಮಕ್ಕಳಂಗೆ ಒಂದು ಡಬ್ಬ ಬಿಸ್ಕೆಟ್ ಗಳನ್ನ ತಂದು ತುಂಬಿಕೊಂಡವ್ರೆ, ಏನು ಮಾಡಲ್ಲ. ಮನೆ ಬಂದಾಗ ತೋರಿಸ್ಬೇಕು ಫ್ರೆಂಡ್ಸ್. ನಾನು ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇಳೆ ಮಕ್ಕಳುಗಳು ಬಿಸ್ಕೆಟ್ ಇಟ್ಕೊಂತಾರಲ್ಲ ಫ್ರೆಂಡ್ಸ್, ಆ ತರ ಎಲ್ಲ ಸಣ್ಣ ಪಣ್ಣ ಯಾವ್ಯಾವ ಬಿಸ್ಕೆಟ್ ಕಾಣಿಸ್ತಾವೋ ಏನೇನು ಕಾಣಿಸ್ತಾವೋ ಎಲ್ಲಾನು ಕೂಡ ಹೋಗಿ ತಗೊಂಡಿರೋ ನೋಡಿ. 50-50 ಇದೆ. ಆಮೇಲೆ ಇದ್ಯಾವ ಕ್ರೀಮ್ ಬಿಸ್ಕೆಟ್ ತಗೊಂಬಂದಿದ್ದಾರೆ ಎಳೆ ಮಕ್ಕಳು ತಿಂತಾರಲ್ಲ, ಇದೊಂದು ಯಾವ್ದೋ ಕ್ರೀಮ್ ಬಿಸ್ಕೆಟ್. ಅದೇನೋ ಇನ್ನೂ ಎರಡು ಇದ್ವಲ್ಲ ಅವು ಖಾಲಿ. ಅದು ಇದೊಂದು ಇದೊಂದರ ಬಿಸ್ಕೆಟ್. ಇಲ್ಲಿ ನೋಡಿ ಇದು ಒಂದು ಕ್ರೀಮ್ ಬಿಸ್ಕೆಟ್. ಹಿಂಗ್ ತಿನ್ಕೊಂಡ್ ಕ್ರೀಮ್ ಬಿಸ್ಕೆಟ್ ಗಳನ್ನ ನಮ್ಮ ಅಮ್ಮ ಎಲ್ಲಿ ಸಣ್ಣ ಆಗ್ತಾರೆ ಹೇಳಿ. ನ್ಯೂಟ್ರಿ ಚಾಯ್ಸ್ ಅಲ್ಲ, ಮಾರಿ ಗೋಲ್ಡ್ ಗೋಧಿದು ಒಂದೆರಡು ಬಿಸ್ಕೆಟ್ ಅಷ್ಟೇ ತಿನ್ಬೇಕು ಅಂತ. ಬರೀ ಅಂತ ಇಂತ ಬಿಸ್ಕೆಟ್ ಗಳು, ಸಕ್ಕರೆ ಬಿಸ್ಕೆಟ್ ಅಂತೆ. ಅಯ್ಯೋ ನಿಮ್ಮ ಹಂಗೆ ಕಣ್ಣಿ ಕಾಣಿಸಿದೆಲ್ಲ ಒಳ್ಳೆ ಎಡೆ ಮಕ್ಕಳಂಗೆ ಇಂತ ಕ್ರ್ಯಾಕ್ ಚಾಕು ಏನೇನೋ ಎಲ್ಲಾವೇ ಅದೇನೇನೋ ತಿನ್ಬೇಕು ಅನ್ಸಾಗ ಹಿಂಗ್ ಬಿಸ್ಕೆಟ್ ತಿನ್ನೋದು. ಹಿಂಗ್ ತಿಂತೀನಿ ನಮ್ಮ ಅಮ್ಮ ಡಯಟ್ ಮಾಡ್ತಾರೆ. ನಮ್ಮ ಅಮ್ಮ ಹಲೋ ಫ್ರೆಂಡ್ಸ್, ನಮ್ಮ ಅಮ್ಮನ ಡಯಟ್ ನೋಡಿ, ದಿಸ್ ಇಸ್ ನಮ್ಮ ಅಮ್ಮಂದು ಡಯಟ್. ಇದು ನಮ್ಮ ಅಮ್ಮನ ಡಯಟ್ ಫ್ರೆಂಡ್ಸ್. ನಾನು ಹೆಲ್ತಿ ತರ ಮಾರಿ ಲೈಟು ಅಥವಾ ನ್ಯೂಟ್ರಿ ಚಾಯ್ಸ್ ಅಂತದ್ ಬಿಟ್ರೆ ನೀವು ಬೇಡ. ಕ್ರೀಮ್ ತಿನ್ಬೇಡ, ನಿಮ್ಗೆ ಈಗಲೇ ಗಂಟು ಕಟ್ಟಿದೆ ಒಂದೇ ಎತ್ಕೊ. ಹಿಂಗೆ ಮೊನ್ನೆ ಯಾವ್ದೋ ಮಾಡ್ತಾರ ಕ್ಯಾರಮಲ್ ಟೀ ಅಂತ, ಅದನ್ನ ಅಣ್ಣನ ಮಗಳು ನನ್ಗೆ ಇವಾಗ ಆಡ್ಕೊಂತಾ ಇರೋದು. ಆ ತರ ಟೀ ಬೇಕಮ್ಮ, ಎತ್ಕೊಂಡ್ ಮಗನ ತಿನ್ನೋಗವ ಎತ್ಕೊಂಡು ಬೇಡ. ನೀನು ಜಾಸ್ತಿ ಕೊಡ್ಬೇಡ ನಂಗೆ ತಿನ್ನೋ, ನಾವು ನೀನು ಬೇಡ. ಹಿಂಗೆ ಬಿಸ್ಕೆಟ್ ತಿನ್ಸ ನೋಡಿ, ಬರೀ ಬಿಸ್ಕೆಟ್ ತಿನ್ನ ಬಿಸ್ಕೆಟ್ ಎಲ್ಲ ಕಣವ ಬೇಡ ನಮ್ಗೆ. ಗುಡ್ಡೆ ಎಲ್ಲ ಮಾರಿ ಲೈಟ್ ಯಾವ್ದೋ ಒಂದ್ ಲೈಟ್ ಎಲ್ಲ ಕಣ್ತೀವಿ. ನಮ್ಮ ಮನೇಲಿ ಓದ್ಕೊ ಅಂತ ಹೇಳಿದ್ರು ಫ್ರೆಂಡ್ಸ್, ಓದ್ಕೊಳ್ದೆ ಇಲ್ಲಿ ನೋಡಿ ಹಿಂಗೆ ಬರ್ತಾ ಇದ್ದಾನೆ. ಬೇಡ್ ಹೋಗಿ ಬರೋದು ಅಂದ್ರೂ ಕೇಳ್ತಾ ಇಲ್ಲ, ಬರ್ತಾ ಇದ್ದಾನೆ. ನಾನು ಇವಾಗ ಹೋಗ್ತಾ ಇರೋದು ಅಮ್ಮ ಮನೆಗೆ, ಯಾಕೆಂದರೆ ಅಮ್ಮಂಗೆ ಜಾಮೂನ್ ಕೊಟ್ಬಿಟ್ಟು ಬರೋದಕ್ಕೆ, ಜಾಮೂನ್ ಕೊಟ್ಬಿಟ್ಟು ಬರೋಣ. ಮಧ್ಯಾಹ್ನದಿಂದ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಮಿಸ್ ಮಾಡ್ಕೊಬಿಟ್ಟಿದ್ದೆ. ಅಪ್ಪನೇ ಕೆಳಗಡೆ ಬಂದಿದ್ರು, ಒಂದು ಚಿಂಟು ಸೈಕಲ್ ರಿಪೇರಿ ಕೊಟ್ಟಿದ್ವಿ, ಅದು ರೆಡಿ ಮಾಡಿಸ್ಕೊಂಡ್ಬಂದು ಕೊಡಕ್ ಬಂದಿದ್ರು. ಮೊಮ್ಮಗೂ ಮಾಡೋ ಕೆಲಸ ಇಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಹುರ್ದಕ್ಕಿ ತಂಬಿಟ್ ಮಾಡ್ತಾವ್ರೆ, ಮೊಮ್ಮಗಳದು ಹುರ್ದಕ್ಕಿ ಇಟ್ಟು ಹುರ್ದಿದ್ದೇನೋ. ಅದು ಮೊಮ್ಮಗಳಿಗೆ ಹೊಸ್ಕೆ ದಿನ ಮಾಡಿದ್ರು ಹುರ್ದಕ್ಕಿ ತಂಬಿಟ್ಟು, ಅದು ಹಿಟ್ಟಿತ್ತಲ್ಲ ಅಕ್ಕಿ ಇಟ್ಟು ಹುರ್ದಿಟ್ಟಿದ್ದು, ಅದಕ್ಕೆ ಸಾಕ ಇಷ್ಟಪ್ಪ ಇಷ್ಟಪ್ಪನ. ಏನ್ ತಟ್ಟೆ ತುಂಬ್ತಾ ಇದೀವ ನಾವು ಈ ತರ ಸಣ್ಣ ಸಣ್ಣಕ್ ಮಾಡೋದ್ ಬಿಟ್ಟು ನೋಡಿ ನೋಡಿ. ಬೇಡ ಇನ್ ಒಡಿಯೋದೆಲ್ಲ ಏನ್ ಬೇಡ ಬಿಡು. ಆಮ ಸಣ್ಣ ಸಣ್ಣಕ್ ಮಾಡ್ಬೇಕಲ್ಲ ಫ್ರೆಂಡ್ಸ್. ಅಯ್ಯೋ ನಮ್ಮಅಮ್ಮನೋ, ನಮ್ಮ ಅಮ್ಮನ ಕಥೆಯೋ, ನಾವೇನು ಹೇಳಕ್ಕಾಗಲ್ಲ ಫ್ರೆಂಡ್ಸ್. ನೀನು ಮಾಡ್ಬೇಡ, ಟೈಮ್ ಆಯ್ತು ನನಗೂ ಅಲ್ಲಿ ಕೆಲಸ ಆಯ್ತು. ದೇವ್ರೇ ಫುಲ್ ಸೌಂಡೋ ಸೌಂಡು ಫ್ರೆಂಡ್ಸ್, ಎಲ್ಲ ಉಣಿಸಿ ಇಲ್ಲಿ ನೋಡಿ ಫುಲ್ಲು ಮನೆಯಾದ ಮನೆಯೆಲ್ಲ ಬೀಳಿಸಿ ಎತ್ತಾಕಿ ಎಲ್ಲ ಮಾಡಿ ಈ ಲೆವೆಲಿಗೆ ಅಡಿಗೆ ಮಾಡ್ತಾವ್ರಿ ನಮ್ಮಅಮ್ಮ. ಬಂದಲ್ಲ ಗಾಬ್ರಿಗೆ ಮಗಳು ಬಂದ್ಬಿಟ್ಲು ಅಂತ ಹೇಳ ಆಗೋಯ್ತು ಇಟ್ಟು ಹಾಕಿದ್ ಹಾಕ್ಬಿಡತ್ತ ಇನ್ನೇನು ಓದ್ ಜಾಸ್ತಿ ಆದ್ರೆ ನೀನೇ ತಿನ್ನೋದು ಹೋಗೋಂಡು ಹಾಕೊಂಡೆ. ಕೊಬ್ಬರಿ ತುರಿನ ಹಾಕಿಲ್ಲ ಕೊಬ್ಬರಿ ಬೇಡ ಕಣವಾದ್ರೆ ತಗೋ ಹೇಳಿ ನಿಮ್ಮ ಜಾಮನ್ ಜಾಮನ್ ಕುಂಬಳಕಾಯಿ ಬೀಜ ಎಲ್ಲ ಇಟ್ಟಿದ್ವಿ ಗಿಡ ಅಂತ ಬೆಳೆಸ್ಬೇಕಂತ. ನಿಮ್ಮ ಮೊಮ್ಮಕ್ಳು ಕುಂಬಳಕಾಯಿ ಬೀಜ ಇಡಕ್ ಹೇಳಿದ್ರು, ಅದಕ್ಕೆ ಕುಂಬಳಕಾಯಿ ಬೆಳೆಸಕ್ ಹೇಳಿ ಮೊಮ್ಮಗೆ ಅಂತ. ಎಲ್ಲಿವರೆಗೂ ಹಂಗೆ ಇಡಣ ಬೀಜನ ಗೊತ್ತಿಲ್ಲ ಯಾಕೆ ಅಂದ್ರೆ
ಸೂಪರ್ ರವೆ ಉಂಡೆ. ಈ ನಾನು ಸ್ವೀಟೇ ಮಾಡಿದೀನಿ ನಮ್ಮ ಅಮ್ಮ, ಖಾರ ಮಾಡೋದ್ ಬಿಟ್ಟು ನಮ್ಮ ಅಮ್ಮ ಮಾಡ್ತಿ ಅಂತ ಜಾಮೂನ್ ಪೌಡರ್ ತರ ಕೇಳಿದೀನಿ. ಏನ್ ಗೊತ್ತೋ ತಾಯಿ, ಮರ್ತ್ಬಿಟ್ಟು ನಾನು ಕೊಟ್ ಕಳ್ಸನ ಮಕ್ಳಿಗೆ. ಬರೀ ಸ್ವೀಟೇ ತಿಂದೆ, ತಿಂದ್ ಬೇಜಾರಾಗೈತಿ ಈಗ. ನನ್ಗೇನ್ ಗೊತ್ತು, ನಾನೇನ್ ಮಾಡಿದೆ ನನ್ಗೆ ಗೊತ್ತಿಲ್ವಲ್ಲ. ರವೆ ಉಂಡೆನೂ ಇವತ್ತು ತೆಂಬಿಟ್ಟು ಮಾಡ್ಕೊಳ್ತಾನ, ಅಕ್ಕಿ ತೊಳೆದು ಹಂಗೆ ಹಾಕ್ಬಿಟ್ಟು, ಅಕ್ಕಿ ತೊಳೆದು ಹಂಗೆ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ನೋಡಿ ಫ್ರೆಂಡ್ಸ್, ಬಂದ್ರೆ ಕಳ್ಸಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮ. ನೋಡಿ ಫ್ರೆಂಡ್ಸ್ ಹಿಂಗೆ ಅದು ಯಾರು ತೋರಿಸಿದಲ್ಲ ನೀನು, ಪೆಂಡ್ ಹಿಂಗೆ ನೋಡಿ, ಪೆಂಡ್ ಅಂತ ಹಂಗೆ ನೀನು ಇವಾಗ ನೋಡಿ ಪೆಂಡ್. ನಾನು ಬೇರೆಯವ್ರದ್ದು ತೋರಿಸಿದ್ದು ಅಂದ್ರೆ ಟ್ರೋಲ್ ಮಾಡ್ತಾರಲ್ಲ ಫ್ರೆಂಡ್ಸ್. ಇವಾಗ ನಾವು ನೋಡಿ ಫ್ರೆಂಡ್ಸ್ ಹಿಂಗೆ ಫ್ರೆಂಡ್ಸ್ ಅಂತೆಲ್ಲ ಏನಾದ್ರು ಹೇಳೋದನ್ನ ಈಗೆಲ್ಲ ಅಂದ್ರೆ ಟ್ರೋಲ್ಲಸ್ ಇರ್ತಾರಲ್ವಾ, ಅವರೆಲ್ಲ ಟ್ರೋಲ್ ಮಾಡ್ತಿರ್ತಾರಲ್ಲ. ಅದೇ ನಮ್ಮ ಅಮ್ಮನ್ ತೋರಿಸಿದ್ದಕ್ಕೆ ನಮ್ಮ ಅಮ್ಮ ನೋಡಿ, ನಾನು ನಮ್ಮ ಅಮ್ಮನ ರೇಸಕ್ಕಿಂತ ಮಾತಾಡಕ್ ಬಂದಿದ್ದೆ. ನಮ್ಮ ಅಮ್ಮ ನನಗೇನೆ, ನನಗೆ ನಮ್ಮ ಅಮ್ಮ ನನಗೆ ಟ್ರೋಲ್ ಮಾಡ್ತಾವ್ರೆ. ಕಷ್ಟ ಆಗೋಗಿದೆ ನಂಗೆ ಈಗ. ನಮ್ಮ ಅಮ್ಮಗೆ ಏನಾದ್ರು ತೋರಿಸಿದ್ರೆ ಸಾಕು, ಅದನ್ ನಂಗೆ ಇಟ್ಕೊಂಡ್ಬಿಡ್ತಾರೆ. ನಮ್ಮ ಅಮ್ಮ ಮರ್ಯಾದೆ ಇಲ್ಲ. ಹಂಗಲ್ಲ ಕಣವ, ನೀನು ಅದ್ಯಾವ್ದೋ ಒಟ್ಟನೆ ತೋರಿಸಿದೆ ಪಾಪ ಅವಳು. ಏಡಿ ಪೆಂಡ್ ಬರತ್ತು ಸರಿಯಾಗಿ, ನೋಡಿ ಪೆಂಡ್ ನಾನು ಅಂತ ಹಿಂಗೆ ಅಂದ್ರೆ ನೀನು ಇವಾಗ ನೋಡಿ ಪೆಂಡ್ ಅಂತ ತೋರ್ಸಿದ್ರೆ ಅದೇ ಬಂದ್ಬಿಡುತ್ತೆ. ತೋರ್ಸಿಲ್ಲ ಅಂದ್ರೆ ಏನು ಅಂತಿರೋದಿಲ್ಲ ನೋಡಿ. ತೋರ್ಸಿ ತೋರ್ಸಿ ಮತ್ತೆ ನಮ್ಗೆ ತಗೊಳ್ಳೋದು. ನಮ್ಮ ಅಮ್ಮ ತಪ್ಪಲೆ ಯಾವ ಲೆವೆಲಿಗೆ ಕೆರಿತಾವ್ರೆ ಅಂದ್ರೆ ಆ ತಪ್ಪಲೆ ಅಪ್ಪಿ ತಪ್ಪಿ ಅಲ್ಲ, ಒಂದೇ ಒಂದ್ ಚೂರ್ ಅಂಟ್ಕೊಂಡು ಇರ್ಬಾರ್ದು ಆ ಲೆವೆಲಿಗೆ ಕೆರಿತಾವ್ರೆ. ಅಲ್ಲ ಆ ಕೆರಿಯೋ ಫೋರ್ಸ್ಗೆ ಇವಾಗ ಇಷ್ಟು ಉಂಡೆ ಅದ್ ಕೆಳಗೆ ಬಿದ್ದೋಗಿರೋದು ಇರ್ಕೊಂಡಿದ್ದೀನಿ ಪಾಪ ನೋಡ್ದವ್ರು ಏನವ ಈ ಅಮ್ಮ ಅನ್ಬೇಕು ನನ್ಗೆ. ಅಲ್ಲ ಯಾವ ಲೆವೆಲ್ಗೆ ಅನ್ನಕ್ ಬೆಲೆ ಕೊಡ್ತಾರೆ ಅಂತ. ಅದೇ ಆಯ್ತು, ಬೆಳಿಗ್ಗೆಯಿಂದ ಸ್ವೀಟೇ ತಿನ್ನೋದಾಗಿದೆ ಮತ್ತು ಸ್ವೀಟೇ ಆಗಿದೆ ನಂಗೆ. ಇವತ್ ತಿನ್ಬೇಡ, ನಾಳೆ ತಿನ್ನವ. ನಾನ್ ವೆಜ್ ಓ, ನಾಳೆ ಸಂಡೇ ಬೇಡ ಮಡಿಕೊ. ತಿಂಗಳು ಮೂರ್ ದಿನ ಕಮ್ಮಿ ಆಗಿ ತಿನ್ನು, ಮಡಿಕೊಂಡು ಇರ್ತಾವ ಕಣ. ನಾನ್ ಮಾಡಿರೋದು ಆತರ ಏನ್ ವೇಸ್ಟ್ ಆಗಲ್ಲ. ಹೊಸಂದಮ್ಮ ಮಾಡಿದ್ದು ಅಂತ ಮಾತ್ರ ಇರ್ತವೆ. ಹಂಗಲ್ಲ ಕಣವ, ಹೇಳಿದ್ದು ನೀನು. ರವೆ ಉಂಡೆ ಹಾಳಾಗಲ್ಲ, ಏಕೇನು ರವೆಗ್ ನೀರು ಪರ ಹಾಕಲ್ಲ ನಾವು. ಚೆನ್ನಾಗಿ ರೋಸ್ಟ್ ಮಾಡಿ ಇದ್ ಮಾಡೋದ್ರಿಂದ ರವೆ ಉಂಡೆಗೆ ಏನು ಆಗಲ್ಲ ಕೊಬ್ರಿ. ಅದು ಗೊತ್ತಿದ್ರಿ, ಯಾಕಿತ್ತು ಮಗಳು ಹಿಂಗೆ? ಅದಕ್ಕೆ ಮಗಳು ಅನ್ನೋದು, ಅದಕ್ಕೆ ಅಮ್ಮ ಅನ್ನೋದು. ಅದು ನಮ್ಮ ಅಮ್ಮ ನನ್ಗೆ ಹೇಳ್ಕೊಟ್ಟಿದ್ದು, ಅದನ್ನೇ ನಾನೇ ಹೇಳಿದ್ದು ನಮ್ಮ ಅಮ್ಮನ ಕುಂಕುಮ. ಓಕೆ ಆಯ್ತು, ನಮ್ಮ ಅಮ್ಮನ ಮಾತು ಸಿದು ಇಷ್ಟ ಹತ್ರ ಇದ್ರೆ ಹಿಂಗೆ ಫ್ರೆಂಡ್ಸ್ ಬಂದು ತಿರ್ಗಾ ನೋಡಿ. ಇನ್ನೇನು ಹೇಳಿ ನಾನು ನೋಡಿ ಹೀಗೆ. ಅಯ್ಯೋ ತಿರ್ಗಾ ಹಂಗೆ ಆಗೋಯ್ತು, ಇರ್ತಾನೆ ಇರಮ್ಮ ಎಲ್ಲಾ ಕಡೆ ಮುಕ್ಕು ತುಂಬ ಬೊಟ್ಟ ಕುಂಕುಮ. ಓಕೆ ಬರೋಣ, ಎತ್ಕೊಳ್ಳವ. ಬಾಯ್ ಬಾಯ್ ಅಮ್ಮಂಗೆ ಬಾಯ್ ಹೇಳಿ. ನಮ್ಮ ಮನೆಗೆ ಹೋಗೋಣ, ಅಡುಗೆ ಇಟ್ಟಿದ್ದೀನಿ ನಾನು ನೋಡ್ ಬೇಳೆನ ಬೇಯೋದಕ್ಕಿಟ್ಟು ಸೊಪ್ಪನ ಅಲ್ಲಿಟ್ಬಿಟ್ಟು ತೊಳೆದೆಲ್ಲ ಇಟ್ಬಿಟ್ಟು ಈ ಕಡೆಗೆ ಓಡ್ ಬಂದೆ. ಆಯ್ನ ಬೇಯೋಷ್ಟರಲ್ಲಿ ಓಡೋಗ್ಬೇಕಂತ ಇಲ್ಲೇ ಆಗೋಗುತ್ತೆ ಟೈಮ್. ಸೂಪರ್ ಆಗವೆ. ನಮ್ಮ ಅಮ್ಮಗಳು ಫಂಕ್ಷನ್ ಅಲ್ಲಿ ಹಿಂಗೆ ಆಗ್ಬೋದು, ಹೇಳಬೇಕು ಅಂದ್ರೆ ಇದು ಚೆನ್ನಾಗದೆ ಬೆಳ್ಳಿ. ಅವತ್ತ ಯಾಕೆ ಹಂಗಾಗೋದು, ಅವತ್ತಿಂಗ್ ಕಪ್ಪಗಿದ್ದಲ್ಲ ಅದಕ್ಕೆ ಅದು ಕಪ್ಪಾಗಿದ್ದು. ನಾವ್ ಹೆಂಗಿರ್ತೀವೋ ಅದ್ರ ಮೇಲೆ ನಮ್ಮ ಅಡಿಗೆ ಬರುತ್ತೆ ಅಷ್ಟೇ ನೋಡು. ನಾವ್ ಹೇಳುವಂತದ್ದು ಕೆಲವೊಂದು ಅಮ್ಮನ ಜೊತೆ ಕಳೆದಿದ್ದಂಥ ಕ್ಲಿಪ್ಪಿಂಗ್ಸು ವೀಡಿಯೋಸ್ ಎಲ್ಲ ಇರುತ್ತೆ. ಸಮಟೈಮ್ಸು ಬ್ಲಾಗು ಜಾಸ್ತಿ ಆಯಿತು ಲೆಂತ್ ಅಂತ ಹೇಳಿ ನಾನು ಅದನ್ನೆಲ್ಲ ಕಟ್ ಮಾಡಿರ್ತೀನಿ. ಬಟ್ ಅದನ್ನು ನಾನು ಇಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟೆ, ಯಾಕಂದರೆ ಅಮ್ಮ ಜೊತೆ ಮಾತಾಡುವಂಥ ಒಂದು ತಮಾಷೆ ಮಾತು ಕಾಮಿಡಿ ನನ್ನ ಅಮ್ಮನ ಒಂದು ಮಾತುಕತೆ ನೀವೆಲ್ಲರೂ ಇಷ್ಟಪಡ್ತಿರ್ತೀರ, ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದು. ಲಾಸ್ಟು ಸ್ಯಾಟರ್ಡೇದು ಒಂದು ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಅಮ್ಮ ಕೊಟ್ಟು ಕಳಿಸಿದ ರವೆ ಉಂಡೆ ತಂಬಿಟ್ಟು ಎಲ್ಲನೂ ಕೂಡ ತೊಗೊಂಬಂದೆ, ತುಂಬ ಚೆನ್ನಾಗಿ ಮಾಡಿದರು ರವೆ ಉಂಡೆನ. ತಂಬಿಟ್ಟಿಂದು ಹಿಟ್ಟು ಬಂದು ಅದು ಮಗಳು ಫಂಕ್ಷನಲ್ಲಿ ಅಮ್ಮ ಹಾಕಿ ಹುರಿದಿಟ್ಟು ಪೌಡ್ರ್ ಮಾಡಿಸಿದ್ದು ಇತ್ತು ಅಂತ ಹೇಳಿ ಅದನ್ನು ಅವರು ಮಾಡಿದಂಥದ್ದು.
ಇವಾಗ ನಾನು ಅಲ್ಲಿಂದ ಬಂದು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ಉಪ್ಸಾರು ಮಾಡಿದ್ದೆ. ನನಗೆ ನುಗ್ಗೆ ಸೊಪ್ಪಿನ ಪಲ್ಯಗೆ ಮೊಟ್ಟೆ ಹಾಕ್ಕೊಂಡು ತಿನ್ನೋದಕ್ಕೆ ಅಂದರೆ ಭಾಳ ಇಷ್ಟ ಆಗುತ್ತೆ. ಬಟ್ ಇದು ಶನಿವಾರ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಿರೋದ್ರಿಂದ ಶನಿವಾರ ನಾವು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಜಸ್ಟ್ ಈರುಳ್ಳಿ ಕಾಯಿತುರಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ದು. ಉಪ್ಸಾರು ಖಾರನೂ ಕೂಡ ಅಮ್ಮನೇ ಕೊಟ್ಟಿದ್ರು, ಹಾಗಾಗಿ ನನಗೆ ಅಡುಗೆ ಬೇಗ ಆಯಿತು. ರಾತ್ರಿ ಹೊತ್ತು ಆದಷ್ಟು ಮುದ್ದೆ ಮಾಡಿಬಿಡ್ತೀನಿ ಕೆಲವೊಂದು ಟೈಮಲ್ಲಿ, ಯಾಕಂದರೆ ಮಕ್ಕಳುಗಳು ತಿನ್ನೋದಕ್ಕೆ ಒಂದೇ ಟೈಮೇ ಅವ್ರಿಗೆ ಆಗುವಂಥದ್ದು. ಹೀಗೆ ಈ ಒಂದು ವ್ಲಾಗ್ ಇತ್ತು ಅಂತ ಹೇಳ್ಬೋದು. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಫ್ರೆಂಡ್ಸ್, ಯಾಕಂದರೆ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಹಾಗಾಗಿ ಹೀಗೆ ಬೈ ಮಾಡ್ತಾ ಇದ್ದೀನಿ ವ್ಲಾಗಲ್ಲೇ. ಬಾಯ್ ಬಾಯ್.